ಸೈಂಟಿಸ್ಟ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು ಮುನ್ಸ್ಕಿನ ಅಂದ್ಬಿಟ್ಟು ಅನ್ಬಿಟ್ಟು ನೀನು ಹೋಗ್ಬಿಟ್ಟು ಪೇಪರ್ಗೆ ಬರೀಕ್ತಿನಿ ಶುರು ಮಾಡ್ತೀನಿ ಮಾಡ್ತೀನಿ ಟೀಚರ್ ಪ್ಲಸ್ ಲಕ್ಷರ ಕೆಲಸ ವಟಾರ ಅಂತ ಕೇರಳದಿಂದ ತಮಿಳ್ನಾಡಿಂದ ಈ ಕೆಲಸ ಮಾಡಕ್ ಬರ್ತಾರೆ ಅವ್ರು ಗೌಪ್ಯವಾಗಿ ಮಾಡೋರು ಯಾರಿಗೂ ತೋರಿಸ್ತಿರ್ಲಿಲ್ಲ ಇದೇನಿದು ಈ ಮೆಟೀರಿಯಲ್ಸ್ ನಾವು ಅಲ್ಲಿ ಪ್ರಾಪರ್ಟಿ ಮಾಡ್ಬೇಕಾದ್ರೆ ಬಳಸ್ತಾ ಇದ್ವಲ್ಲ ಎಲ್ಲ ಆ ಡೈರೆಕ್ಷನ್ ಮಾಡಿದ್ರೆ ಸೈಟ್ ಏನೋ ಮನೆಯ ಇರೋದೇನೋ ಅನ್ಸೋದು ಕೆಮಿಕಲ್ಗೆ ನಾನು ತುಂಬಾ ದುಡ್ಡು ಹೆಚ್ಚು ವಿನಿಯೋಗಿಸಿದೀನಿ ಬಂದಿದ್ ಲಾಭ ಎಲ್ಲ ಬೇಸಿಕಲಿ ಬಂದು ಸೈನ್ಸ್ ಸ್ಟೂಡೆಂಟ್ ನಮ್ಮ ತಂದೆ ವೆಟನರಿ ಡಾಕ್ಟರ್ ನಾನು ಸೈಂಟಿಸ್ಟ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು ಏನೋ ಕಾರಣಕ್ಕೆ ಫೈನಲ್ ಇಯರ್ ಡಿಗ್ರಿ ನಲ್ಲಿ ಬಣ್ಣ ಹಚ್ಬಿಡ್ತೀನಿ ಅಂದ್ರೆ ಕಲಾವಿದನಾಗಿ ಅಂದ್ರೆ ಅಲ್ಲಿ ನಮ್ಮ ಒಬ್ಬರು ಗುರುಗಳು ಇದಾರೆ ರಾಜವನಹಳ್ಳಿ ಅವರು ಒಂದ್ ಪಾತ್ರ ಇದೆ ಮಾಡ್ತೀಯ ಆಯ್ತು ಮಾಡ್ತೀವಿ ಸರ್ ಸ್ವಲ್ಪ ಆಕ್ಟಿವಿಟೀಸ್ ಅಲ್ಲಿ ಸ್ವಲ್ಪ ಜೋರಿದ್ವಿ ಇದು ಒಂದ್ ಪಾತ್ರಕ್ಕೆ ಬಣ್ಣ ಹಚ್ಬಿಡ್ತೀವಿ ಚೆನ್ನಾಗಿದೆಯಲ್ಲ ಇದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಸೈನ್ಸ್ ಕಿನ್ನ ಚೆನ್ನಾಗಿದ ಅನ್ಬಿಟ್ಟು ಲೀನಾಸಮ್ ಹೋಗ್ಬಿಟ್ಟು ಅಲ್ಲಿ ಕೋರ್ಸ್ ಮಾಡಿ ಆಮೇಲೆ ಅಲ್ಲಿಂದ ಒಂದ್ ತಿರುಗಾಟ ಮಾಡಿ ಮತ್ತೆ ವಾಪಸ್ ತಿಪ್ಪೂರಿಗೆ ಬಂದಾಗ ಅಂತ ಒಂದು ತಂಡ ಇರುತ್ತೆ ಆ ತಂಡದ ಜೊತೆ ಮತ್ತೆ ಅವ್ರ ಜೊತೆ ಕೆಲಸ ಮಾಡಕ್ ಶುರು ಮಾಡಿ ಸೊ ಅಲ್ಲಿ ಈಗ ಸಿನಿಮಾದಲ್ಲಿ ಈಗ ಅಚ್ಯುತ್ ಕುಮಾರ್ ಜಹಾಂಗೀರ್ ಆಮೇಲೆ ಧರ್ಮೇಂದ್ರ ಅರಸು ರತ್ನ ಸಕಲೇಶ್ವರ ಈಗ ಕಾಟೇರ ಸಿನಿಮಾದಲ್ಲಿ ಗೋಮಾರದಲ್ಲಿ ಮಂಜುನಾಥ್ ಅಂತ ಉಗಮ ಶ್ರೀನಿವಾಸ್ ಅಂತ ಕನ್ನಡಪ್ರಭ ಹಳ್ಳಿ ಸುರೇಶ್ ಅಂತ ತಿರೋಗಿದ್ದಾರೆ ಹಾಲ್ಕೊಕೆ ಶಿವಶಂಕರ್ ಅಂತ ತೀರೋಗಿದೆ ಆಮೇಲೆ ದೀಪು ತಿಟ್ಟೂರ್ ಅಂತ ಆಮೇಲೆ ಶೈಲಜಾ ಅಂತೇಳಿ ನಮ್ಮ ಧರ್ಮೇಂದ್ರ ಅರಸವರ ಪ್ರತಿ ಅಂತ ಒಂದು ಪ್ರೊಫೆಷನಲ್ ಥಿಯೇಟರ್ ಅಂತ ತಿಟ್ಟೂರಲ್ಲಿ ಗುರುಗಳಾದ ಹೊಳ್ಳಿ ಧರ್ಮೇಂದ್ರ ಅರಸು ಮತ್ತೆ ನಮ್ಮ ಅಚ್ಯುತ್ ಕುಮಾರ್ ಜನ ಸೇರಿ ಮಾಡಿರ್ತಾರೆ ಅದ್ರಲ್ಲಿ ನಾವು ಹೋಗಿ ಜಾಯಿನ್ ಆಗಿ ಏನೋ ಚೆನ್ನಾಗಿದೆಯಲ್ಲ ಸೊಸೈಟಿ ಜೊತೆ ಮತ್ತೆ ನಾಟಕ ಅನ್ನೋದು ಬೇರೆ ತರ ಹೇಳುತ್ತಲ್ಲ ಅಂತ ಒಂದು ಸೇರ್ಕೊಂಡ್ರು ಆಮೇಲೆ ನಮ್ಮ ಬದುಕಿಗೆ ಒಂದ್ ದಾರಿ ಆಗುತ್ತೆ ಸೊ ಆ ನಂತರ ನಾನು ಆ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡಕ್ ಶುರು ಮಾಡ್ತೀನಿ ಮಾಡ್ತೇನೆ ಶುರು ಮಾಡ್ತೀನಿ ರೈತ ಸಂಘದಲ್ಲಿ ಒಂದಷ್ಟು ಜನ ಕೆಲಸ ಮಾಡ್ತೀನಿ ಅದು ಕೆಲಸ ಮಾಡಲ್ಲ ರೈತ ಸಂಘದಲ್ಲಿ ನಮ್ಮೂರಲ್ಲಿ ಹಾಲಿನ ಡೈರಿ ಇರುತ್ತೆ ಹಾಲಿನ ಡೈರಿನ ನಾವು ರೈತರಿಗೆ ಹೆಂಗೆ ಮಾರ್ಕೆಟ್ ಒದಗಿಸ್ಬೇಕು ಅಂತ ಒಂದು ಹಾಲಿನ ಡೈರಿ ಮಾಡಿರ್ತಾರೆ ಸೊ ಹಾಲನ್ನ ಮನೆ ಮನೆಗೂ ಹಾಕೋದು ಮತ್ತೆ ಅದನ್ನ ಪ್ರಚಾರ ಮಾಡೋದು ಅದನ್ನ ಸೇಲ್ ಮಾಡೋದು ಈ ತರದ್ದೆಲ್ಲ ನೋಡ್ಕೋತಾ ಇರ್ತೀನಿ ಅದು ಒಂದು ಒಂದ್ಸು ಬೇಸರ ಆಗುತ್ತೆ ಆಮೇಲೆ ದಾವಣಗೆರೆ ಇಲ್ಲಿಗೆ ಒಂದು ಕಾಲೇಜ್ಗೆ ಮತ್ತೆ ಒಂದು ಒಂದೇ ಕ್ಲಾಸ್ ಇಂದ ಪಿ ಯು ಸಿಗು ಥಿಯೇಟರ್ ಟೀಚರ್ ಪ್ಲಸ್ ಓಕೆ ಅದ್ರ ಜೊತೆ ಕ್ರಾಫ್ಟ್ ವರ್ಕ್ ಮಾಡ್ಕೊಡ್ತೀನಿ ಬಟಾನಿಕಲ್ ಗಾರ್ಡನ್ ಮಾಡ್ಕೊಡ್ಬೇಕಾಗಿರತ್ತೆ ಅದೊಂದು ಮಾಡ್ಕೊಡ್ತೀನಿ ಅದ ಅಲ್ಲೂ ಬೇಸರ ಆಗುತ್ತೆ ಈಗ ಬೆಂಗಳೂರಿಗೆ ಬರ್ತೀನಿ ಅಂದ್ರೆ ಇಲ್ಲಿ ಏನ್ ಮಾಡಬಹುದು ಸೀರಿಯಲ್ ಸೀರಿಯಲ್ ಅಲ್ಲಿ ಅಲ್ಲಿ ಆಮೇಲೆ ಒಲವೇನಿನಲ್ಲಿ ಮೇಕಪ್ ಕೃಷ್ಣ ಅವ್ರದ್ದು ಮಾಡಿದ್ರು ಅದು ಏನೋ ಒಂಥರ ಅನ್ಸ್ದಾಗ ಮತ್ತೆ ಏನ್ ಮಾಡಬಹುದು ನಾನು ಅಂದಾಗ ಇದಕ್ಕೆ ಜಾಯಿನ್ ಆಗ್ತೀನಿ ಆ ಡಿಪಾರ್ಟ್ಮೆಂಟ್ ಯಾಕೆ ಮಾಡ್ಬಾರ್ದು ನಾವು ಕೆಲಸ ಅವಾಗ ಏನ್ ಮಾಡಬಹುದು ಇದು ಅಂತೇಳಿ ಆರ್ಟ್ ಆರ್ ಡೈರೆಕ್ಷನ್ ಮಾಡ್ಬಹುದು ಅಂತೇಳಿ ನಾಕ್ ತೇಳಿ ಸರ್ ಹತ್ರ ಒಂದು ಆರ್ ತಿಂಗಳ ಕೆಲಸ ಮಾಡ್ತಾರೆ ಅದೊಂದು ಸಿನಿಮಾ ಮಾಡ್ತಾ ಇರ್ತಾರೆ ಆ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ನೋಡ್ಕೊಂತಾರೆ ಸೊ ಒಲವೇ ಜೀವನ ಲೆಕ್ಕಾಚಾರ ಸೊ ಅದಾದ ನಂತರ ಅಷ್ಟತ್ ಕಾಲ ಮದ್ ಸಿನಿಮಾಗಳಲ್ಲಿ ಯಾರ ಕರಿಯರು ಒಂದ್ ವಾರ ಮಾಡೋಗೋದು ನಮ್ಮ ಪ್ರವೀಣ್ ಕವಿ ಅಂತ ನೀನಾಸನ್ ಕ್ಲಾಸ್ ಕ್ಲಾಸ್ಮೇಟ್ ಅವನು ಕರೆಯನು ಅವ್ನ ಅವ್ನ್ ಬಂದಾಗ ಅವನ್ ಯಾವ್ದಾರ ಒಂದ್ ಸಣ್ಣ ಪುಟ್ಟದ್ ಮಾಡೋಗೋದು ಈ ತರದ್ ಲಿಂಕ್ ಇರೋದು ಸೊ ಅವಾಗ ಇವ್ರ ಜೊತೆ ಮಾಡಿದಾದ ನಂತರ ಆಮೇಲೆ ಸಂಪೂರ್ಣ ಆ ಡೈರೆಕ್ಷನ್ ತೊಡಗ ಸಂಪೂರ್ಣ ಸಾರ್ ನಮ್ಮ ಸಾರು ಇವ್ರ ಹತ್ರ ಆ ಶಶಿಧರ ಹಡಪ್ಪ ಅವ್ರ ಹತ್ರ ಜಾಯಿನ್ ಮಾಡಿಸ್ತಾರೆ ಸೊ ಅಲ್ಲಿ ನಾನೊಂದು ನಮ್ಮ ಒಕ್ಕೂಟದ ವ್ಯವಸ್ಥೆ ನಾನು ಮೆಂಬರ್ಶಿಪ್ ತಗೊಂಡು ಆ ಡೈರೆಕ್ಷನ್ ಅಂದ್ರೆ ಅವ್ರಿಗೆ ಅಸಿಸ್ಟೆಂಟ್ ಆಗಿ ಒಂದ್ ಎಂಟತ್ತು ವರ್ಷ ಕೆಲಸ ಮಾಡ್ತೀನಿ ಅವರು ಮೊದಲೊಮ್ಮೆ ನಾಟಕದ ಗುರುಗಳು ತರ ನಟರಾಜನ ಹಳ್ಳಿ ಆದ್ರೆ ಇವರು ಇಲ್ಲಿ ನಮ್ಗೆ ಆ ಡೈರೆಕ್ಷನ್ ಅಂತ ಅಂದ್ರೆ ಇದಕ್ಕೆ ಗುರುಗಳಾಗಿ ನಮ್ಮ ಶಶಿಧರ ಹಡಪ್ಪ ಅವ್ರನ್ನ ನೆನೆಸ್ಕೋ ತುಂಬಾ ಕೆಲ್ಸಗಳನ್ನ ಅವರಿಂದ ಕಲ್ತೀನಿ ಆ ನಂತರದಲ್ಲಿ ನಾನು ಆ ಸ್ವತಂತ್ರ ಆಗಿ ಆಚೆ ಮಾಡ್ಬೇಕು ನಾನು ಸ್ವತಂತ್ರ ಕಲಾ ನಿರ್ದೇಶಕ ಆಗಿ ಮಾಡ್ಬೇಕು ಅಂದ್ಬಿಟ್ಟು ಶುರು ಮಾಡಿದ ಹೊತ್ತಲ್ಲಿ ಇದೊಂದು ಸಣ್ಣ ಸಮಸ್ಯೆ ಇರುತ್ತೆ ನಮ್ಮ ಚಿತ್ರ ಕೇರಳದಿಂದ ತಮಿಳ್ನಾಡಿಂದ ಈ ಕೆಲಸ ಮಾಡಕ್ ಬರ್ತಾರೆ ಸೊ ಅವಾಗ ಪ್ರೊಡ್ಯೂಸರ್ ಸ್ವಲ್ಪ ಕೆಲವರು ದುಡ್ಡು ಇರತಕ್ಕಂಥ ಸ್ಥಿತಿವಂತ ಪ್ರೊಡ್ಯೂಸರ್ಸ್ ಅದನ್ನ ತಡೆದುಕೊಳ್ಳೋ ಶಕ್ತಿ ಇರ್ತೈತಿ ಈ ಸ್ವಲ್ಪ ಸ್ಥಿತಿ ಕಮ್ಮಿ ಇರೋದು ಹಣಕಾಸು ಆಯಾ ಬಜೆಟ್ ನೋಡ್ಕೊಂಡ್ ಮಾಡ ಅಂತವ್ರಿಗೆ ಸ್ವಲ್ಪ ಕಷ್ಟದಾಯಕ್ ಯಾಕಂದ್ರೆ ಅವ್ರಿಗೆ ಬಂದಾಗ ರೂಮ್ ಹಾಕ್ಬೇಕು ಅವ್ರ ಗೌಪ್ಯೋಗ ಮಾಡೋರು ಯಾರಿಗೂ ತೋರಿಸ್ತಿರ್ಲಿಲ್ಲ ಸೊ ಇದು ನಾನಲ್ಲಿ ಇದೀನಿ ಇದೇನಿದು ಈ ಮೆಟೀರಿಯಲ್ಸ್ ನಾವು ಅಲ್ಲಿ ಪ್ರಾಪರ್ಟಿ ಮಾಡ್ಬೇಕಾದ್ರೆ ಬಳಸ್ತಾ ಇದ್ವಲ್ಲ ಇದ್ರಲ್ಲಿ ಏನ್ ವಿಶೇಷ ಇದೆ ನಾನು ಅದನ್ನ ಮತ್ತೆ ಇದನ್ನ ಮಾಡಿ ಓಪನ್ ಮಾಡಿ ನೋಡೋದು ಏನಿದೆ ಏನಿದೆ ಶುರು ಮಾಡಿ ಶುರು ಮಾಡಿ ಶುರು ಮಾಡಿ ಅದು ಈ ಹಂತಕ್ಕೆ ತಲುಪಿದೆ ಅಂದ್ರೆ ಸಾಕಷ್ಟು ಪ್ರಯೋಗ ಮಾಡ್ತೀವಿ ನಾವು ಇದು ನಮ್ಗೂ ಯಾರು ಹೇಳ್ಕೊಡಲ್ಲ ಯಾರು ಏನು ಹೆಂಗ್ ಮಾಡೋದು ಯಾವ ಮೆಟೀರಿಯಲ್ ಬಳಸಿದ್ರೆ ಏನಾಗುತ್ತೆ ಹೆಂಗೆ ಮಾಡ್ಬೇಕು ಯಾರು ಗೈಡ್ ಮಾಡಲ್ಲ ಅಂದ್ರೆ ನೀವು ಪ್ರಯೋಗ ಹಿಂಗಾದ್ರೆ ಹಿಂಗ್ ಆಗ್ಬೋದೇನೋ ಅಂತ ಒಂದ್ ಅಂದಾಜಲ್ಲಿ ಮಾಡ್ತೀರಾ ಅದ್ ರಿಸಲ್ಟ್ ಸಿಕ್ತಾಗ ಅದನ್ನೇ ಮಾಡಿ 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 ಆಮೇಲೆ ಈಗ ಮೊದ್ಲೆಲ್ಲಾ ನಾವ್ ಅವ್ರನ್ನ ಕೇಳ್ತಾ ಇದ್ವಿ ಹೆಂಗ್ ಮಾಡ್ತೇವೆ ಅವ್ರು ಒಂದು ಮಾತು ಹೇಳ್ತಿರ್ಲ ಸೊ ಈಗ ಅವರು ಯಾವ ಅಲ್ಲಿ ನೀನ್ ಹೊಸ ಪ್ರಾಪ್ಸ್ ಮಾಡ್ತಾ ಇದೀಯ ಅಂತ ಫೋನ್ ಇದ್ತಾರೆ ಚೆನ್ನೈ ಅದೊಂದು ಖುಷಿ ನಂಗೆ ಅಪ್ಸೇಷನ್ ಕೇಳಿದ್ರಲ್ಲ ಅದೊಂದ್ ಖುಷಿ ನಮ್ಗೊಂದು ಆಸೆ ಯಾರಾದ್ರೂ ನಮ್ ಕಲಾ ನಿರ್ದೇಶಕರಂತು ನನ್ಗೆ ಬಹಳ ಸಹಾಯಕವಾಗಿ ಮತ್ತೆ ಪ್ರೋತ್ಸಾಹಕವಾಗಿ ಬಹಳ ನನ್ ಬೆನ್ನೆಲ್ ಬಾಗಿದಾಗ ಎಲ್ಲ ನಮ್ಮ ಕಲಾ ನಿರ್ದೇಶಕರು ಹಂಗೆ ಏನಾದ್ರು ಒಬ್ರು ಡೈರೆಕ್ಟರ್ಗಳು ಪೈಪ್ ಮಾಸ್ಟರ್ ನೀವು ಮಾಡಿದ್ ತುಂಬಾ ಚೆನ್ನಾಗಿದೆ ಅಂತ ಒಂದ್ ಫೋನ್ ಮಾಡಿ ಹೇಳೋದು ಅದೊಂದು ದೊಡ್ಡ ದೊಡ್ಡ ಇಲ್ಲಿ ಫೈವ್ ಪರ್ಸೆಂಟ್ ನೋಡಿರ್ಬೋದು ಅಷ್ಟೇ ಇಲ್ಲಿ ಅದ್ರ ಬೇರೆ ಬೇರೆ ಮಾಡ್ಕೊಟ್ಟಿರ್ತೀರ ಪ್ರಾಪರ್ಟೀಸ್ ಇಲ್ಲಿ ಎಷ್ಟು ಜನ ನಿಮ್ ಜೊತೆ ಕೈ ಜೋಡಿಸಿದಾರೆ ಹುಡುಗರುಗಳು ಎಷ್ಟು ಜನ ಇಟ್ಕೊಂಡಿದೀರಾ ಅದೇ ಆರ್ಟಿಸ್ಟ್ ಒಂದು ಮೂರ್ನಾಲ್ಕ್ ಜನ ಇದಾರೆ ಆಮೇಲೆ ಕಾರ್ಪೆಂಟರ್ ಸೆಕ್ಷನ್ ಅಲ್ಲಿ ಒಂದಿದ್ರು ಪೇಂಟಿಂಗ್ ಸೆಕ್ಷನ್ ಅಲ್ಲಿ ಒಂದಿದ್ರು ಡೈ ಮಾಡೋದಕ್ಕೆ ಒಂದಷ್ಟು ಜನ ಈಗ ಸಪ್ರೇಟ್ 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 ತರದ್ದು ಒಂದಷ್ಟು ವಿಭಾಗದಲ್ಲಿ ಕೆಲಸ ಮಾಡ್ತಾರೆ ಅವರು ಒಂದ್ ಏಳೆಂಟು ಜನ ಒಂದ್ ಒಂದೊಂದ್ಸರಿ ಐದಾರು ಜನ ಒಂದೊಂದ್ಸರಿ ಹದಿನೈದು ಇಪ್ಪತ್ತು ಜನ ಅಂದ್ರೆ ಆ ಯಾವತ್ ಕೆಲಸ ಬರುತ್ತೆ ಆ ತರದ್ದನ್ನ ಇಟ್ಕೊಂಡು ಈಗ ಚಿತ್ರರಂಗ ಇತ್ತೀಚೆಗೆ ಸ್ವಲ್ಪ ಅದ್ರ ವ್ಯಾಪ್ತಿನ ಇಗ್ಗಿಸ್ಕೊಂಡಿರೋದಿ ಕುಗ್ಬಿಟ್ಟಿತ್ತು ಬೇ ಪರಭಾಷೆಗಳ ಹಾವಳಿಯಿಂದ ಸ್ವಲ್ಪ ಕುಗ್ಗಿತ್ತು ಅಂದ್ರೆ ಅದು ಪರಭಾಷೆಯಿಂದ ಅಂತ ಒಂದು ಕಾರಣ ಆದ್ರೆ ಒಂದಷ್ಟು ಕ್ವಾಲಿಟಿನೂ ಬೇಕಾಗಿತ್ತು ಎರಡೂನು ಬಹಳ ಮುಖ್ಯವಾದ ಕಾರಣ ಈಗ ಒಂದ್ ಸ್ವಲ್ಪ ಇಗ್ಗಿಸ್ಕತಾ ಇದೆ ಅದ್ರ ಮಾರ್ಕೆಟ್ ನಮಗ್ ಮುಂದಿನ ದಿನದಲ್ಲಿ ಸ್ವಲ್ಪ ಏನಾದ್ರು ನಮ್ ಜೀವನ ಸರಿ ಹೋಗ್ಬೋದು ಅಂತ ನಮ್ಮ ಆಶಾಭಾವ ಅದಕ್ಕೆ ಮಾರ್ಕೆಟ್ ಕನ್ನಡ ಚಿತ್ರಾಂಗ ಎಷ್ಟು ಇಗ್ಗಿಸ್ಕೊಳ್ಳುತ್ತೋ ನಮ್ಗು ಒಂದಷ್ಟು ಆರ್ಥಿಕ ಪರಿಸ್ಥಿತಿ ಒಂಚೂರು ಸುಧಾರಿಸುತ್ತೆ ತಿಂಗಳಿಗೆ ಇದ್ರಿಂದ ಎಲ್ಲ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಎಷ್ಟು ದುಡಿಯುತ್ತೀರ ಅಂತ ಎಲ್ಲ ಕಳೆದು ನಿಮ್ಮ ಹುಡುಗರು ಪೇಮೆಂಟ್ ಎಲ್ಲ ಕಳೆದು ನಿಮ್ ಕೈಗೆ ಒಂದೇ ದುಡ್ಕೋಬಹುದು ಅಷ್ಟೇ ಎಲ್ಲ ಸರ್ ಮಕ್ಳೆಲ್ಲ ಏನ್ ಮಾಡ್ತಿದಾರೆ ಎಷ್ಟು ಜನ ಮಕ್ಕಳು ಏನು ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಮಗಳು ಓದ್ತಾ ಇದೆ ಮನೆಯವರು ಮನೆಯಲ್ಲಿ ಹೌಸ್ ವೈಫ್ ಆಗಿ ಎಲ್ಲಿ ನಿಮ್ದು ಮನೆ ಬೆಂಗಳೂರಲ್ಲೇ ಬೆಂಗಳೂರಲ್ಲಿ ಎಲ್ಲಿ ಸರ್ ಮನೆ ಇಲ್ಲೇ ಪಕ್ಕದ ಏರಿಯಾದಲ್ಲಿ ಇಲ್ಲೇ ಪಕ್ಕದಲ್ಲೇ ಪಕ್ಕದಲ್ಲೇ ಇದೆ ಯಾಕಂದ್ರೆ ಕೆಲಸ ಹೋಗ್ಬೇಕಾದ್ರೆ ಟೈಮಿಂಗ್ಸ್ ಮೆಟೀರಿಯಲ್ ಡ್ರೈ ಆಗಿರಲ್ಲ ಕಾಯ್ತಾ ಇರ್ಬೇಕಾಗತ್ತೆ ಹಂಗಾಗಿ ರೆಡಿ ಮಾಡೋರು ಹುಡುಗರು ಇರ್ತಾರೆ ಇಲ್ಲ ಅಂತಲ್ಲ ಪ್ರಾಬ್ಲಮ್ ಏನು ಅಂದ್ರೆ ಅವ್ರಿಗೆ ನಾನು ಇದೇ ಮೆಟೀರಿಯಲ್ ಈ ತರ ಇರಬೇಕು ಅಂತ ಅವ್ರಿಗೆ ನನಗ್ ಫೋನ್ ಅಲ್ಲಿ ಇವ್ರು ಹೇಳಿರ್ತಾರೆ ಯಾರು ಯಾರ ಡೈರೆಕ್ಟರ್ ಆಗ್ಬೋದು ಅಥವಾ ಯಾರ ಡೈರೆಕ್ಟರ್ ಆಗ್ಬೋದು ಅಥವಾ ಮಾಸ್ಟರ್ ಆಗ್ಬೋದು ಯಾರು ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿ ಅಲ್ಲಿ ಕುತ್ಕೋಬೇಕು ಅವ್ರ ಜೊತೆ ನಾನು ಇದೇ ತರ ಆಗ್ಬೇಕು ಈ ತರ ಬರ್ಬೇಕು ಈ ತರ ಮೆಟೀರಿಯಲ್ ಹಾಕ್ಬೇಕು ಇದನ್ನ ಜಡ್ಜ್ ಮಾಡ್ಬೇಕು ಈ ಮೆಟೀರಿಯಲ್ ಸೆಲೆಕ್ಟ್ ಮಾಡಿ ಈ ಮೆಟೀರಿಯಲ್ ಹಾಕಿದ್ರೆ ಅನ್ನೋ ಜಡ್ಜ್ಮೆಂಟ್ ಗೆ ನಾನು ಇರ್ಬೇಕು ಒಂದೊಂದ್ ಸಂದರ್ಭ ಯಾರು ಇರಲ್ಲ ನಾವೇನ್ ಮಾಡ್ಬೇಕಾಗುತ್ತೆ ಆ ಡೈರೆಕ್ಷನ್ ಮಾಡಿದ್ರೆ ನನಗೇನೋ ಒಂದಷ್ಟು ಒಂದ್ ಸೈಟ್ ಏನೋ ಮನೆ ಇರೋದೇನೋ ಅನ್ಸೋದು ಬಟ್ನಾಂತ ಇದಿಲ್ಲ ಬೇಜಾರಿಲ್ಲ ಆದ್ರೆ ಇದಕ್ಕೆ ಕೆಮಿಕಲ್ ಗೆ ನಾನು ತುಂಬಾ ದುಡ್ಡನ್ನ ಹೆಚ್ಚು ವಿನಿಯೋಗಿಸಿದೀನಿ ಲಾಭ ಎಲ್ಲ ಮದ್ನಾಯ್ಕನಹಳ್ಳಿ ಅಂತ ಅದು ಏರಿಯಾ ಅಂತಿತ್ತು ಈ ಏರಿಯಾ ಬೇಡ ಈ ಏರಿಯಾ ಕಾಸ್ಟ್ಲಿ ಆ ಏರಿಯಾದಲ್ಲಿ ಆದ್ರೂ ಒಂದ್ ಸೈಟ್ ತೆಗಿಬೇಡ ಅಷ್ಟು ಒಂದಷ್ಟು ಕೆಮಿಕಲ್ ಕೆಮಿಕಲ್ಗಳನ್ನ ತಂದು ತಂದು ವೇಸ್ಟ್ ಮಾಡಿದೀವಿ ತುಂಬಾ ಸುರಿದಿದೀವಿ ಹಿಂಗೆ ಹಂಗಾಗಿ ನಮ್ಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬೇಕು ಆ ತರದ್ದೇನು ಅಂತ ಆಸೆ ಇಲ್ಲ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ರೆ ಸಾಕು ಅಂತ ನನ್ನ ಆಶಾಭಾವನೆ ಮತ್ ಅದಕ್ಕಿನ್ನ ಹೆಚ್ಚಿನದಾಗಿ ಎಲ್ಲದಕ್ಕಿಂತ ನಾವೇನೋ ಕೈ ಇಟ್ಟಿದೀವಿ ಒಂದಷ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಕ್ ಆಗಲ್ಲ ನಾವು ಕ್ವಾಲಿಟಿ ಟ್ರೈ ಮಾಡಿದೀವಿ ಪ್ರಯತ್ನ ನಿನ್ನ ಹಂಡ್ರೆಡ್ ಪರ್ಸೆಂಟ್ ಹೋಗ್ಬಿಟ್ರೆ ಅದೊಂದು ನಮ್ದೊಂದು ತೃಪ್ತಿ ಇನ್ನ ಇನ್ನ ರಿಯಲಿಸ್ಟಿಕ್ ಆಗ್ಬೇಕು ಕಣ್ಣಿಗೂ ಈಗ ಕ್ಯಾಮ್ರಾಕ್ ಒಂದಷ್ಟು ರಿಯಲಿಸ್ಟಿಕ್ ಕಾಣುತ್ತೆ ಕಣ್ಣಿಗೆ ಕಣ್ಣಿಗೂ ಸಹಿತ ರಿಯಲಿಸ್ಟಿಕ್ ಆಗ್ಬಿಡ್ಬೇಕು ಅಂತ ಸಣ್ಣ ಸಣ್ಣ ಆಸೆ ಹಂಗಾಗಿ ನಾನು ಎಷ್ಟೋ ಸಂದರ್ಭ ಇಂಗ್ಲೆಂಡ್ ಇಂದ ಒಂದ್ ಬೆಟಲ್ ಕಸಿ ಆ ಒಂದ್ ಕಂಪ್ನಿ ಜೊತೆ ಇಮೇಲ್ ಅಲ್ಲಿ ಚಾಟಿಂಗ್ ಅಂದ್ರೆ ವ್ಯವಹಾರ ಪತ್ರ ವ್ಯವಹಾರ ಮಾಡಿದ್ವಿ ಅವರು ಹ ಮೆಟೀರಿಯಲ್ ಗುಟ್ಟನ್ ಹೇಳ್ಕೊಡಕ್ ಆಗಲ್ಲ ಮೆಟೀರಿಯಲ್ ತಗೊಳ್ಳಿ ಕೆಲವು ನೆಲ್ಲ ಕಾಸ್ಟ್ಲಿ ಕೆಮಿಕಲ್ಸ್ ನೆಲ್ಲ ತರಿಸಿದ್ವಿ ಅದೊಂದು ನೋಡಿದೀವಿ ಅದಕ್ಕೆ ಏನಕ್ಕೆ ತರಿಸಿದ್ವಿ ಅಂದ್ರೆ ಈ ನಾನು ಕೆಮಿಸ್ಟ್ರಿ ಓದಿದ್ರಿಂದ ಆ ಕೆಮಿಕಲ್ ಬೇಸ್ಡ್ ಇಲ್ಲಿ ಲೋಕಲ್ ಅಲ್ಲಿ ಏನ್ ಬಳಸ್ತಾ ಇರ್ತಾರೆ ಸೊ ಅದನ್ನ ಅದನ್ನ ಇಟ್ಕೊಂಡು ಲೋಕಲ್ ಯಾರು ಬಳಸ್ತಾರೆ ಅವ್ರ ಜೊತೆ ಸಂವಾದ ಮಾಡಿ ಅವ್ರ ಹತ್ರ ಕೆಮಿಕಲ್ ಒಂದು ಫಾರ್ ಎಕ್ಸಾಂಪಲ್ ಏನೊಂದು ಫ್ಯಾಕ್ಟ್ರಿ ಅವರು ನನಗೋಸ್ಕರ ಆರಂಭಿ ಮಾಡ್ಕೊಡ್ತಾರೆ ಮೆಟೀರಿಯಲ್ಸ್ ನ ಬಹಳ ಖುಷಿ ಆಯ್ತು ಅದೊಂದು ವಿಷಯ ಸೊ ಹಿಂಗೆ ಚೆನ್ನೈ ಆಮೇಲೆ ಬಾಂಬೆ ಡೆಲ್ಲಿ ಇಂದ ಎಲ್ಲ ಮೆಟೀರಿಯಲ್ ಬರುತ್ತೆ ಒಂದಷ್ಟು ಅಂದ್ರೆ ತುಂಬಾ ಬರಲ್ಲ ಹೆವಿ ಆಗಲ್ಲ ಬೆಂಗ್ಳೂರ್ ಸಿಗುತ್ತೆ ಒಂದ್ ಸಣ್ಣ ಒಂದ್ ಎರಡ್ ಮೂರ್ ಐಟಮ್ ಮಾತ್ರ ಚೆನ್ನೈ ಇಂದ ಒಂದ್ ಡೆಲ್ಲಿ ಮೂರ್ ಕಡೆ ಹೋಗುತ್ತೆ ನಾವು ಈ ತರ ಪ್ರಾಪ್ಸ್ ಮಾಡ್ತಾ ಇರ್ತಾರಲ್ಲ ನಮ್ಗೆ ಏನಂದ್ರೆ ನಮ್ಗ ನಮ್ಗ ಆರ್ಡರ್ ಕೊಡ್ತಾರೋ ಬಿಡ್ತಾರೋ ನಾನು ಅದನ್ನು ಯಾರ ನಾನು ಹೇಳಕ್ ಹೋಗಲ್ಲ ನಾನ್ ಹೇಳೋದೇನು ಅಂದ್ರೆ ಸಾಧ್ಯವಾದಷ್ಟು ನಮ್ಗೆ ಸಮಯನ ಕೊಡಿ ಪ್ರಾಪರ್ಟಿ ತಯಾರು ಮಾಡಕ್ಕೆ ಅವಾಗ ಒಂದಷ್ಟು ಕ್ವಾಲಿಟಿ ಕೊಡೋದಿಕ್ಕೆ ನಮ್ಮ ಗಮನ ಮತ್ತೆ ನಮ್ಗೂ ಒಂದಷ್ಟು ಆ ಇಷ್ಟ ಆಗತ್ತೆ ಕ್ವಾಲಿಟಿ ಕೊಟ್ಟಷ್ಟು ನಮ್ಗೊಂದು ತೃಪ್ತಿ ಸಿಗುತ್ತೆ ಹಣ ಅನ್ನೋದು ತುಂಬಾ ಬರಲ್ಲ ಗೊತ್ತಿದೆ ನಮ್ಗೆ ಬಟ್ ತೃಪ್ತಿ ಬೇಕಲ್ಲ ಮನುಷ್ಯನ್ ಏನೇ ಇದ್ರು ಹಣದಲ್ಲಿ ಎಲ್ಲವನ್ನೂ ಆಗಲ್ಲ ಸೊ ಅದಕ್ಕೋಸ್ಕರ ನಮ್ಗೆ ಒಂದಷ್ಟು ಹ್ಮ್ ಚಿತ್ರರಂಗದ ಅನೇಕ ಗೆಳೆಯರು ನಿರ್ದೇಶಕರಾಗಿ ಯಾರು ಆಗಿರ್ಬೋದು ಸಮಯ ಕೊಟ್ರೆ ಬಹಳ ಒಳ್ಳೇದು ಒಳ್ಳೇದು ಅಂತ ಅಷ್ಟೇ ಅಷ್ಟೇ ಹೇಳ್ಬೋದು ಮಾಡ್ಕೊಟ್ಟಿ ಥ್ಯಾಂಕ್ಸ್ ನಮ್ ಯೂಟ್ಯೂಬ್ ಚಾನಲ್ ಪರವಾಗಿ ಆ ಥ್ಯಾಂಕ್ಸ್ ಸರ್ ನಿಮ್ಗೆ ಅಂದ್ರೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲಿ ನಮ್ಗೆ ಥ್ಯಾಂಕ್ಸ್ ಅಲ್ಲ ನೀವು ನಮ್ಗೆ ಇಷ್ಟೊಂದು ಸಮಯ ಮಾಡ್ಕೊಟಿಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಯಾರೆಲ್ಲ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಾ ಇದೀರ ವಿಡಿಯೋ ನೋಡಿದಿರಾ ದಯವಿಟ್ಟು ಏನಾದ್ರು ಹೊಸ ಅಟ್ಮಿ ಮಾಡೋರು ಆ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಗೊತ್ತಿರಲ್ಲ ಅಥವಾ ಇಂಡಸ್ಟ್ರಿ ಇರೋರಿಗೆ ಎಷ್ಟೋ ಜನ ಗೊತ್ತಿರಲ್ಲ ಏನೋ ವಸ್ತುಗಳನ್ನ ಮಾಡಿಸ್ಬೇಕು ಅಥವಾ ಮಾಡ್ಬೇಕು ಅಂದಾಗ ಸಾರ್ ನ ಕನೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ಪೂರ್ತಿ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಥ್ಯಾಂಕ್ ಯು ಸರ್